ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ಗಿರಿಧರ್ ಭಟ್. ಕಾಳ ಸರ್ಪ ದೋಷ ಎಂಬುದಾಗಿ ನಾವು ಬಹಳಷ್ಟು ಕೇಳಿರ್ತೀವಿ, ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಸಹ ಕೆಲವೊಬ್ಬರು ನಡೆಸಿರ್ತಾರೆ. ಹಾಗೆ ಇದರ ಬಗ್ಗೆ ಮಾಹಿತಿ ನೀಡುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡಿ, ಕಾಳ ಸರ್ಪ ದೋಷ ಎಂಬತಕ್ಕಂಥದ್ದು ನಾವು ಜಾತಕ ಆಧಾರಿತವಾದಂತಹ ಒಂದು ವ್ಯವಸ್ಥೆಯಲ್ಲಿ ನೋಡಬೇಕಾಗುತ್ತೆ. ರಾಹು ಸ್ಥಾನ ಮತ್ತು ಕೇತುವಿನ ಸ್ಥಾನ ಯಾವ ಸ್ಥಿತಿಯಲ್ಲಿ ಕುತ್ಕೊಂಡಿದೆ, ಹಾಗೆ ಪೂರ್ಣವಾಗಿದೆಯೋ ಅಥವಾ ಅಪೂರ್ಣವಾಗಿದೆಯೋ, ಇವೆಲ್ಲವನ್ನ ವಿಶ್ಲೇಷಣೆ ಮಾಡುವಂಥ ಒಂದು ವ್ಯವಸ್ಥೆ ಬೇಕಾಗಿರುತ್ತೆ. ಹಾಗಾಗಿ ಅಲ್ಲಿ ನಾವು ಕಾಳಸರ್ಪ ದೋಷ ಇದೆಯೋ ಇಲ್ವೋ ಎಂಬುದಾಗಿ ನೋಡಬೇಕಾಗುತ್ತೆ. ಈ ದೋಷಗಳಿಂದ ಏನಂತಂದ್ರೆ, ಕೆಲವೊಮ್ಮೆ ಕಾಳಸರ್ಪ ದೋಷ ಬಹಳಷ್ಟು ಯೋಗವನ್ನ ತಂದುಕೊಡುತ್ತೆ, ಅದೃಷ್ಟವನ್ನು ತಂದುಕೊಡುತ್ತೆ ಕೆಲವೊಬ್ಬರಲ್ಲಿ. ನಾವು ಮತ್ತೆ ಏನಂತಂದ್ರೆ, ಈ ಯೋಗ, ಭೋಗ, ಹೆಸರು, ಖ್ಯಾತಿ ಎಲ್ಲವನ್ನ ತಂದುಕೊಡುತ್ತೆ. ಆದ್ರೆ ಜೀವನದಲ್ಲಿ ಎಲ್ಲ ಒಂದು ಕಡೆ ಫೇಲ್ಯೂರ್ ಆಗ್ತಾರೆ. ವಿವಾಹ ಅಂದ್ರೆ ಎರಡನೇ ಮದುವೆ ಆಗೋದು, ಅಥವಾ ಸಂತಾನದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು, ಅಥವಾ ಕೆಲಸದಲ್ಲಿ ಕೆಲವೊಮ್ಮೆ ಹಿಂಬಡ್ತಿ, ಮುಂದುವರಿಯಲಿಕ್ಕೆ ಸಾಧ್ಯ ಆಗದೆ ಇರೋದು, ಸಾಲದಂತಹ ಪೀಡನೆ, ಮುಖ್ಯವಾಗಿ ಈ ಮಕ್ಕಳಾಗ್ಲಿಕ್ಕೆ ಸಮಸ್ಯೆ ಆಗೋದು, ಮದುವೆ ಆಗ್ಲಿಕ್ಕೆ ಸಮಸ್ಯೆ ಆಗೋದು, ಈ ರೀತಿಯಾದಂತಹ ಸಮಸ್ಯೆಗಳನ್ನ ಕಾಳಸರ್ಪ ದೋಷದಿಂದ ಸೃಷ್ಟಿ ಆಗುತ್ತೆ. ಇನ್ನಿತರವಾಗಿ ನೋಡಿದ್ರೆ ಕೆಲವೊಂದು ಅದೃಷ್ಟವನ್ನು ಸಹ ಈ ಯೋಗ ಅಥವಾ ದೋಷ ಎಲ್ಲವೂ ಸಹ ತಂದುಕೊಡುತ್ತೆ ಎಂಬುದಾಗಿ ಹೇಳ್ತೇವೆ. ಕೆಲವೊಮ್ಮೆ ಇದು ಯೋಗ ಎಂಬುದಾಗಿ ಸಹ ತಗೋಬೇಕು, ಕೆಲವೊಮ್ಮೆ ದೋಷ ಆಗಿಯೂ ಸಹ ತೆಗೆದುಕೊಳ್ಬೇಕಾಗ್ತದೆ. ಹಾಗಾಗಿ ಇದನ್ನ ಸೂಕ್ತವಾದಂತಹ ಜಾತಕ ವಿಶ್ಲೇಷಣೆಯಿಂದ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ರಾಹುವಿನ ಸ್ಥಾನ ಹಾಗೆ ಕೇತುವಿನ ಸ್ಥಾನವನ್ನು ನಿರ್ಧರಿಸಿ ಮಾಡತಕ್ಕಂಥ, ಹಾಗೆ ಗ್ರಹಸ್ಥಾನಗಳು ಯಾವ ಸ್ಥಳದಲ್ಲಿ ಯಾವ ಸ್ಥಿತಿಯಲ್ಲಿದ್ದಾವೆ, ತೀರಾ ಒಳಗಡೆ ಇದೆಯಾ ಅಥವಾ ಹೊರಗಡೆ ಇದೆಯಾ ಅಥವಾ ವಿಶಾಲವಾಗಿದೆಯಾ, ಇವೆಲ್ಲವೂ ಸಹ ನಾವು ಜಾತಕದಲ್ಲಿ ವಿಶ್ಲೇಷಣೆ ಮಾಡುವಂತಹ ವ್ಯವಸ್ಥೆ ಇರಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅದು ಸೂಕ್ತ ರೀತಿಯಾಗಿರ್ತಕ್ಕಂತಹ ಈ ಜ್ಯೋತಿಷ್ಯರ ಬಳಿ ಜಾತಕವನ್ನು ವಿಶ್ಲೇಷಣೆ ಮಾಡಿ ತದನಂತರವಾಗಿ ನಿರ್ಧಾರ ಮಾಡಿಕೊಳ್ಬೇಕಾಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದೀನಿ. ಹಾಗೆ ಕೆಲವೊಬ್ಬರಿಗೆ ಜಾತಕವನ್ನು ಬರೆಸುವಂಥ ಸಂದರ್ಭದಲ್ಲಿ ಹೇಳಿರ್ತಾರೆ ಕಾಳಸರ್ಪ ದೋಷ ಇದೆ, ಯೋಗ ಇದೆ ಎಂಬುದಾಗಿ ಎಲ್ಲ ತಿಳಿಸಿರ್ತಾರೆ. ಅದನ್ನು ಸಹ ತಾವು ನೋಡಿಕೊಂಡಿದ್ರೆ ಖಂಡಿತ ಶುಭ ಆಗುತ್ತೆ. ಇಲ್ಲಿ ಕಾಳಸರ್ಪ ದೋಷ ಇದೆ ಎಂಬುದಾಗಿ ತಮಗೆ ಬಂದಾಗ ಖಂಡಿತ ತಾವು ಚಿಂತೆ ಮಾಡೋದು ಬೇಡ. ಅದಕ್ಕೆ ಸರಳವಾದಂತಹ ಸೂಕ್ತವಾದಂತಹ ಪರಿಹಾರ ಮಾರ್ಗಗಳು ಇರ್ತದೆ. ಮುಖ್ಯವಾಗಿ ಈ ದೋಷಗಳಿದ್ದಾಗ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಆರಾಧನೆ ಮಾಡ್ತಕ್ಕಂಥದ್ದು, ಹಾಗೆ ಸುಬ್ರಹ್ಮಣ್ಯನನ್ನ ಮಂಗಳವಾರ ದಿನ ವಿಶೇಷವಾಗಿ ತಾವು ಪೂಜೆ ಮಾಡುವಂತಹ ಒಂದು ವ್ಯವಸ್ಥೆ ಇರಲಿ, ದೀಪ ಬೆಳಗಿಸಿ ಇದರಿಂದ ಸಹ ಹಾಲನ್ನ ನೀಡತಕ್ಕಂಥ ಮಂಗಳವಾರ ದಿನ ದೇವಸ್ಥಾನಕ್ಕೆ ಖಂಡಿತ ಅದೃಷ್ಟ ಬರುತ್ತೆ. ಹಾಗೆ ಇಂತಹ ದೋಷಗಳು ಸಮಾಪ್ತಿ ಆಗುತ್ತೆ, ಕಡಿಮೆ ಆಗುತ್ತೆ, ಗೌಣ ಸ್ಥಿತಿಗೆ ತಲುಪುತ್ತೆ. ಹಾಗೆ ಸುಬ್ರಹ್ಮಣ್ಯದಲ್ಲಿ ತಾವು ಪೂಜೆ ಮಾಡಿಸೋದ್ರಿಂದನೂ ಸಹ ಖಂಡಿತ ಫಲದಾಯಕವಾದಂಥ ಅಂಶಗಳನ್ನು ಪಡೆಯುತ್ತೆ. ಆದಾಗ್ಯೂ ಸಹ ನಿಮಗೆ ಹೆಚ್ಚಳವಾಗಿ ಸಮಸ್ಯೆ ಅಥವಾ ಅದಕ್ಕೆ ಪರಿಹಾರ ಬೇಕು ಎಂಬುದಾದರೆ, ಅಥವಾ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರೆ ತಾವು ಶಿವನ ಒಂದು ಮಂತ್ರವನ್ನು ಓಂ ನಮಃ ಶಿವಾಯ ಎಂಬುದಾಗಿ ಹೇಳ್ತೇವೆ, ಅಥವಾ ಶಿವನ ಯಾವುದೇ ಮಂತ್ರವನ್ನು ತಾವು ಪ್ರತಿನಿತ್ಯ 108 ಬಾರಿ ಜಪ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ, ಖಂಡಿತ ಇದು ನಿಮಗೆ ಫಲದಾಯಕವಾಗಿರುತ್ತದೆ. ಹಾಗೆ ಆ ಶಿವನ ಒಂದು ದಯೆಯಿಂದ ಇಂತಹ ದೋಷ ದೃಷ್ಟಿಗಳನ್ನು ತಡಿಬಹುದು ಎಂಬುದಾಗಿ ಪ್ರತೀತಿ. ಅದರ ಜೊತೆಗೆ ಮಹಾಮೃತ್ಯುಂಜಯ ಒಂದು ಮಂತ್ರವನ್ನ ಪಠನೆ ಮಾಡತಕ್ಕಂಥದ್ದು. ಇದು ಏನಕ್ಕಂತಂದ್ರೆ, ಮೃತ್ಯುಂಜಯ ಮಂತ್ರ ಈ ಕಾಳಸರ್ಪದಂತಹ ದೋಷಗಳಿದ್ದಾಗ ಈ ಸಣ್ಣ ಪುಟ್ಟ ಆಕಸ್ಮಿಕ ಅವಘಡಗಳು, ಕೆಲವೊಂದು ಸಮಸ್ಯೆಗಳು, ರೋಗ ರುಜಿನ ಬಾಧೆಗಳಾಗಿರ್ಬೋದು, ಇವೆಲ್ಲವೂ ಸಹ ಹೆಚ್ಚಳವಾಗಿ ಕಾಡಾಟ ಕೊಡ್ತಾ ಇರುತ್ತದೆ. ಅಥವಾ ಸೂಕ್ಷ್ಮಾಣುಜೀವಿಗಳಿಂದ ಸಮಸ್ಯೆ ಇವೆಲ್ಲವೂ ಸಹ ಬರೋದ್ರಿಂದ ತಾವು ಮೃತ್ಯುಂಜಯ ಮಂತ್ರವನ್ನ ಜಪ ಮಾಡ್ತಕ್ಕಂಥದ್ದು. ಸಾಧ್ಯವಾದರೆ ವರ್ಷಕ್ಕೊಮ್ಮೆ ಯಾವುದಾದ್ರೂ ಮೃತ್ಯುಂಜಯ ಹೋಮವನ್ನ ಮಾಡಿಸಿ ಪಾಲ್ಗೊಳ್ಳಿ, ಖಂಡಿತ ಅದರಿಂದ ಪರಿವರ್ತನೆ ಆಗುತ್ತೆ. ಹಾಗೆ ಮಹಾಶಿವರಾತ್ರಿ ಅಥವಾ ಶಿವನಿಗೆ ತಮ್ಮ ಒಂದು ಬಿಡುವಿನ ಸಮಯದಲ್ಲಿ, ಮುಖ್ಯವಾಗಿ ಶಿವರಾತ್ರಿ ದಿನ ತಾವು ನೆನ್ಪಿಟ್ಕೊಳ್ಳಿ, ನೀರಿನಿಂದ ಹಾಲಿನಿಂದ ಅಭಿಷೇಕ ಕಾರ್ಯವನ್ನ ಮಾಡಿ, ತಮ್ಮ ಮನೆಯಲ್ಲಾದ್ರೂ ಮಾಡಿ ಅಥವಾ ದೇಗುಲದಲ್ಲಾದ್ರೂ ಮಾಡಿ, ಈ ನೀರು ಮತ್ತೆ ಹಾಲಿನಿಂದ ಅಭಿಷೇಕವನ್ನ ಮಾಡಿಸಿ ಖಂಡಿತ ಇದು ಶುಭ ಆಗುತ್ತೆ. ಹಾಗೆ ಅಥವಾ ತಮ್ಮ ಬಿಡುವಿನ ಸಮಯ ಯಾವುದಾದ್ರೂ ಸೋಮವಾರ ದಿವಸ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳೋದ್ರಿಂದಲೂ ಸಹ ಆ ಒಂದು ಕಾಳಸರ್ಪ ದೋಷವನ್ನ ತಡಿಬಹುದು. ಇದಾದ ನಂತರ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನ ಪಠನೆ ಮಾಡುವಂಥದ್ದು ಅಥವಾ ಆಲಿಸುವಂಥದ್ದು ಏನಿದೆ, ಈಗೆಲ್ಲ ಸಿಗುತ್ತೆ ನಿಮ್ಗೆ ಯೂಟ್ಯೂಬ್ನಲ್ಲೆಲ್ಲ ಸಹಸ್ರನಾಮವನ್ನ, ಅದು ಕೇಳೋದ್ರಿಂದನೂ ಸಹ ಬಹಳಷ್ಟು ನಿಮಗೆ ಧನಾತ್ಮಕವಾದಂತಹ ಬದಲಾವಣೆ ಆಗುತ್ತೆ. ಇಂತಹ ಒಂದು ದೋಷಗಳು ನಿಮ್ಗೆ ಯಾವುದೇ ರೀತಿಯಲ್ಲಿ ದಾರಿದ್ರ್ಯ ಸ್ವರೂಪವನ್ನು ತಂದು ಕೊಡೋದಿಲ್ಲ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ. ಹಾಗೆ ಮುಖ್ಯವಾಗಿ ಈ ಸರೀಸೃಪಗಳು ಎಂಬುದಾಗಿ ಹೇಳ್ತೀವಿ, ಸರ್ಪಗಳಾಗಿರ್ಬೋದು, ಅದರ ಜೊತೆಗೆ ಸರೀಸೃಪಗಳನ್ನ ಹಾನಿ ಆಗದೇ ಇರೋ ಹಾಗೆ ತಾವು ನಡೆದುಕೊಳ್ಳಬೇಕು. ಎಲ್ಲೋ ಒಂದು ಮನೆ ಕಟ್ತಾ ಇರ್ತೀರಾ, ಹುತ್ತಾ ಇರ್ತದೆ, ಅದನ್ನು ನೋಡಿ ಆಲೋಚನೆ ಮಾಡಿ ಮುಂದೆ ಹೋಗಿ. ಅಥವಾ ಮುಂದೆ ಹೋಗುವಂಥ ಜಾಗದಲ್ಲಿ ಎಲ್ಲ ಒಂದು ಸರ್ಪ ಕಾಣುತ್ತೆ, ಕಾರಲ್ಲೋ ಬೈಕಲ್ಲೋ ಅಥವಾ ನಡ್ಕೊಂಡು ಹೋಗ್ತಾ ಇರ್ತೀರಾ, ಅದರ ಮೇಲೆ ತಾವು ಪ್ರಹಾರ ಮಾಡತಕ್ಕಂಥದ್ದು ಬೇಡ. ತಾನಾಗೆ ಹೋಗಲಿ ಎಂಬುದಾಗಿ ತಾವು ಬಿಡಿ. ನಿಮ್ಮಿಂದ ಯಾವುದೇ ರೀತಿಯಲ್ಲಿ ಹಾನಿ ಆಗಬಾರ್ದು, ಸರೀಸೃಪಗಳಿಗಾಗಿರ್ಬೋದು, ಸರ್ಪಗಳಿಗಾಗಿರ್ಬೋದು. ಅದನ್ನ ತಾವು ಆದಷ್ಟು ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥದ್ದು ಒಂದು ವಿಷಯ ಎಂಬುದಾಗಿ ತಿಳ್ಕೊಳ್ಳಿ. ಇದನ್ನ ತಾವು ಮಾಡಬೇಕಾಗುತ್ತೆ. ಹಾಗೆ ಷಷ್ಠಿ ತಿಥಿಯಂದು ಸುಬ್ರಹ್ಮಣ್ಯನನ್ನ ಪೂಜೆ ಮಾಡತಕ್ಕಂಥದ್ದು ಮರಿಲೇಬಾರದು. ಷಷ್ಠಿ ಏನಿದೆ ಆ ತಿಥಿಯಂದು ಸುಬ್ರಹ್ಮಣ್ಯನನ್ನ ತಾವು ಪೂಜಿಸುವಂಥ ಕಾರ್ಯಗಳು ಪ್ರತಿ ತಿಂಗಳು ನಡೀಲಿ. ಅಥವಾ ತಿಂಗಳಿಗೆ ಎರಡು ಬರ್ತದೆ, ಆ ಒಂದು ಎರಡು ಕಾರ್ಯಗಳು ನಡೆಯುವಂಥ ಒಂದು ವ್ಯವಸ್ಥೆ ನಿಮ್ಮದಾಗಿರಲಿ. ಸೋಮವಾರ ದಿನ ಶಿವನಿಗೆ ಪೂಜೆ ಮಾಡಿ ನಾಗಪಂಚಮಿ ವ್ರತವನ್ನ ತಪ್ಪದೇ ಆಚರಿಸುವಂಥ ಒಂದು ವ್ಯವಸ್ಥೆ ಇರಲಿ. ವರ್ಷಕ್ಕೊಮ್ಮೆ ಬರ್ತಕ್ಕಂಥ ನಾಗರ ಪಂಚಮಿ ಏನಿದೆ ಅದನ್ನು ತಪ್ಪದೇ ಮಾಡಿ ಈ ಹಾಲನ್ನು ಎರೆಯುವಂಥದ್ದಾಗಿರ್ಬೋದು, ಪೂಜಿಸುವಂಥದ್ದು, ಅಥವಾ ಪ್ರಸಾದವನ್ನ ನೈವೇದ್ಯವನ್ನ ನೀಡ್ತಕ್ಕಂಥ, ಅಥವಾ ನಿಮ್ಮ ಕುಲಪರಂಪರೆಯಲ್ಲಿ ಏನು ಬಂದಿರ್ತದೆ ಪದ್ಧತಿ ಅದರ ಒಂದು ಆಲೋಚನೆ ಅಡಿಯಲ್ಲಿ ತಾವು ಆ ಒಂದು ಸಂಪ್ರದಾಯವನ್ನ ಬೆಳೆಸ್ಕೊಳ್ಳುವಂಥ ಒಂದು ವ್ಯವಸ್ಥೆ ಮಾಡಿ. ಆದಾಗ್ಯೂ ಸಹ ಈ ಕಾಳಸರ್ಪ ದೋಷವನ್ನ ಸದಾಕಾಲ ನಿಯಂತ್ರಣ ಮಾಡಲಿಕ್ಕೆ ಈ ಒಂದು ಮಂತ್ರ ಸ್ವರೂಪವನ್ನು, ಅಂದ್ರೆ ಇದು ಮುಖ್ಯವಾಗಿ ಗರುಡ ಮಂತ್ರ ಎಂಬುದಾಗಿ ಹೇಳ್ತೇವೆ. ಸರ್ಪದೋಷದಂಥದ್ದು, ಕಾಳಸರ್ಪದೋಷ, ಕುಜದೋಷ, ಎಲ್ಲಾ ದೋಷಗಳಿಗೂ ಸಹ ಬಹಳ ವಿಶೇಷವಾದಂಥ ಒಂದು ಪರಿಹಾರಾತ್ಮಕವಾಗಿರ್ತಕ್ಕಂತಹ ಮಂತ್ರ ಸ್ವರೂಪ ಇದು. ಕುಂಕುಮಾಂಕಿತ ವರ್ಣಾಯ ಕುದೆಂದು ಧವಳಾಯ ಚ ವಿಷ್ಣುವಾಹನ ನಮಸ್ತುಭ್ಯಂ ಪಕ್ಷಿರಾಜಾಯತೇ ನಮಃ. ಈ ಮಂತ್ರ ಸ್ವರೂಪವನ್ನು ಪ್ರತಿನಿತ್ಯ ತಾವು ಪಠನೆ ಮಾಡಿ. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಕುಂಕುಮಾಂಕಿತ ವರ್ಣಾಯ ಕುದೆಂದು ಧವಳಾಯ ಚ ವಿಷ್ಣುವಾಹನ ನಮಸ್ತುಭ್ಯಂ ಪಕ್ಷಿರಾಜಾಯತೇ ನಮಃ. ಈ ಮಂತ್ರ ಸ್ವರೂಪವನ್ನು ಪ್ರತಿನಿತ್ಯ ಸಾಧ್ಯವಾದಷ್ಟು ಬಾರಿ ಪಠನೆ ಮಾಡುವಂಥ ವ್ಯವಸ್ಥೆ ಮಾಡಿ. ಖಂಡಿತ ಇಂತಹ ದೋಷ ದಾರಿದ್ರ್ಯ ದುಃಖ ದುಮ್ಮಾನಗಳನ್ನು ತಡೆಯುವಂತಹ ವ್ಯವಸ್ಥೆ ಈ ಮಂತ್ರ ಸ್ವರೂಪಕ್ಕಿದೆ. ಗರುಡ ದೇವನ ಮಂತ್ರ ಇದಾಗಿದೆ. ಪಕ್ಷಿರಾಜ ಗರುಡ, ಇದನ್ನ ತಾವು ಮಾಡೋದ್ರಿಂದ ಖಂಡಿತ ಅದರಿಂದ ಪರಿಹಾರ ದೊರೆಯಬಹುದು. ಹಾಗಾಗಿ ಅಂತಹ ಒಂದು ಪ್ರಯತ್ನ ಇರಲಿ, ಸಾಗಲಿ ಎಂಬುದಾಗಿ ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಸಹ ಶುಭವಾಗಲಿ, ಒಳ್ಳೆಯದಾಗಲಿ. ನಾನು ನಿಮ್ಮ ಪ್ರಧಾನ ತಾಂತ್ರಿಕ ಗಿರಿಧರ್ ಭಟ್. ನಿಮ್ಮ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ಕರೆ ಮಾಡಬಹುದು ಅಥವಾ ಮುಕ್ತವಾಗಿ ಭೇಟಿ ನೀಡಬಹುದು. ಶುಭವಾಗಲಿ. ನಮಸ್ಕಾರ.